नमस्कार एसी न्यूज के स्वागत नानु शंकर राठोड मुख्यांश राष्ट्रीय ग्राहक दिनाचरणे केएलईएसए मानवी कॉलेज कार्यक्रम ग्राहक हकुगळ संदेश रवाने कांग्रेस पक्ष संघटने जीएस पाटील नेतृत्व क्यालेंडर बिडुगडे माजी शासकरन्न गेल्लिसुव उत्साह कांग्रेस बंजार समुदाय मत्तोंदु चित्र हल्ली हुडुगी कथे पारी सिनिमागे इवे सर्टिफिकेट वार्तेगळ विवर राष्ट्रीय ग्राहकर दिनाचरणे अंगवागि केएलई संस्थे एसए मानवी कानून महाविद्यालय जेटी कैंपस नल्लि आयोजिसलागित्तु राष्ट्रीय ग्राहकर दिनाचरणे अंगवागि केएलई संस्थेय एसए मानवी कानून महाविद्यालय जेटी कैंपस नल्लि कार्यक्रम आयोजिसलागित्तु ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಜಿಲ್ಲಾ ಗ್ರಾಹಕರ ವ್ಯವಹಾರಗಳ ಪರಿಹಾರ ಆಯೋಗ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಗದಗ ಹಾಗೂ ಕೆಎಲ್ಇ ಸಂಸ್ಥೆಯ ಎಸ್ಎ ಮಾನವಿ ಕಾನೂನು ಮಹಾವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಗ್ರಾಹಕರೇ ತಮ್ಮ ಹಕ್ಕುಗಳನ್ನು ತಿಳಿದುಕೊಳ್ಳಿ ಎಂಬ ಸಂದೇಶ ರವಾನಿಸಲಾಯಿತು ಕಾರ್ಯಾಗಾರ ಅಂತ ಅನ್ಕೋಬಹುದು ನಾವು ಮಾಡಿದ್ದು ಅಂಡ್ ಐ ಗೇವ್ ದ ಪ್ಲಾಟ್ಫಾರ್ಮ್ ಇದ್ ಇನ್ ಟೂ ಡೇಸ್ ಡೇ ಬಿಫೋರ್ ದೇರ್ ವಾಸ್ ಅ ಕಾಲ್ ಫ್ರಮ್ ಎಸ್ ಸಿ ಸಲ್ಗರಿ ಸರ್ ಸೇಯಿಂಗ್ ದಟ್ ವಿ ವಾಂಟ್ ಟು ಹ್ಯಾವ್ ಅ ಕನ್ಸ್ಯೂಮರ್ ಡೇ ಅಂಡ್ ಇಟ್ಸ್ ಫೈನ್ ಯೆಸ್ಟರ್ಡೇ ಐ ವಾಸ್ ಆನ್ ಲೀವ್ ಅಂಡ್ ಟುಡೇ ಮಾರ್ನಿಂಗ್ ಎವ್ರಿಥಿಂಗ್ ವಾಸ್ ಆನ್ ಲಿಸ್ಟ್ ದ ಪರ್ಪಸ್ ಇಸ್ ಯು ಶುಡ್ ನೋ ಯುವರ್ ರೈಟ್ಸ್ ನಿಮಗೆ ನಾಲೆಜ್ ಇರಬೇಕು ನನ್ ಆಫ್ ದಮ್ ವಿಲ್ ಕಮ್ ಅಂಡ್ ಗಿವ್ ಯು ನೋಟಿಸ್ They will say, you have a knowledge. Being a law student, you should have a knowledge. Then only you can impart the same to the others. Inaugurator said, this was the last option. Nowadays, there is a loss of change in the society. This is not the last option. Prior, it is the first option as far as society is concerned. That and therapy theory. Anybody, being a district retired judge, district judge, senior judge, ಯಾವಾಗಲೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಸ್ಬೇಕಾದ್ರೆ ಆಲ್ ಕೈಂಡ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ರೀತಿಯ ವೈದ್ಯರು ಆಗಲಿ ಇಂಜಿನಿಯರ್ಸ್ ಆಗಲಿ ಕಡೆಕರೆಗೆ ಬಂದಾಗ ವಿ ದ ಲಾಯರ್ಸ್ ಕಂಡಕ್ಟ್ ಕ್ರಾಸ್ ಎಕ್ಸಾಮಿನೇಷನ್ ವಿ ಗೋ ಫಾರ್ ಪೋಸ್ಟ್ ಮಾರ್ಟಮ್ ಇನ್ ವಿ ಪೋಸ್ಟ್ ಮಾರ್ಟಮ್ ದೆಮ್ ಟು ಆಲ್ ದ ಫ್ರಮ್ ಆಲ್ ದ ಕಾಲೇಜ್ ದಟ್ ಈಸ್ ವಾಟ್ ವಿ ಆರ್ ಬೀನ್ ಕಾಲ್ಡ್ ಆಸ್ ವಿ ಆರ್ ಮಾಸ್ಟರ್ ಆಫ್ ನನ್ ಬಟ್ ಜಾಕ್ ಆಫ್ ಆಲ್ ಇವತ್ತಿನವರೆಗೂ ಆ ಪೈಲೆಟ್ ಏನಾದ್ರು ತಪ್ಪಾಗಿ ಏನಾದರೂ ಯಾರು ಅಂದ್ರೆ ಗ್ರಾಹಕ ಜೊತೆಗೆ ಯಾರು ಕಸ್ಟಮರ್ಸ್ ಏನು ಪ್ಯಾಸೆಂಜರ್ಸ್ ಇತ್ತ ಬೋರ್ಡ್ನಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅವ್ರನ್ನ ಕಡಿದಂತಾಗಿ ಇಲ್ದಾಗ ಪೈಲಟ್ಗೆ ನಾವು ಕ್ರಾಸ್ ಸೆಕ್ಷನ್ ಆಶ್ ಡೂ ವಿ ಹ್ಯಾವ್ ನಾಟ್ ಸ್ಟಡಿ ಏರೋಪ್ಲೇನ್ ಆರ್ ವಾಟ್ ಎವರ್ ಕಾಲ್ ಆಸ್ ಏವಿಯೇಷನ್ ಏವಿಯೇಷನ್ ಲಾ ಓದಿರಂಗಿಲ್ಲ ನಾವು ಅಥವಾ
expert in that, but still we study and we give best to them. Pilot has been cross-examined and doctors are, you know, we don't study medicine, but then also we cross-examine the doctors and we give justice to the patient. So this kind of profession you have chosen, and we should be thankful for all, to all the persons who have made us to go for law. Parents ಆಗಿರ್ಬೋದು, ನಾನು ನನ್ನ ಚಿಕ್ಕಿ ನಾನು ಆಗಿರ್ಬೋದು, ನಿಮ್ಗೆ ಅವಕಾಶ ಕೊಟ್ಟಿರ್ತೀವಿ. ಬಟ್ ಥಿಂಗ್ ಇಸ್, ದ ಟೀಚರ್ಸ್ ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಆಸ್ ಎ ಸರ್ ಸೆಡ್, ವಿ ಹ್ಯಾವ್ ಎ ಬಿ ಸ್ಟೂಡೆಂಟ್ಸ್ ಅಲ್ಲೇ, ವಿ ಐ ಹ್ಯಾವ್ ಎ ಸಿ ಎ ಸ್ಟೂಡೆಂಟ್ಸ್ ಆಲ್ಸೋ, ಮೆಡಿಕಲ್ ಸ್ಟೂಡೆಂಟ್ಸ್ ಆಲ್ಸೋ ಇನ್ ಮೈ ಕಾಲೇಜ್. ಎಂದು ಮಾಡಲಾಗ್ತದೆ ಅಂದರೆ ಡಿಸೆಂಬರ್ 24 ಪ್ರತಿ ವರ್ಷ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಯಾಕೆ ಮಾಡಲಾಗ್ತದೆ ಅಂದರೆ, ಸೊ ಅವತ್ತಿನ ದಿನ 1986 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ರಾಷ್ಟ್ರಪತಿಯಿಂದ ಅಂಕಿತಗೊಂಡಿದ್ದ ದಿನ. ಸೊ 1986 ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ರಾಷ್ಟ್ರಪತಿಗಳಿಂದ ಅದು ಅಂಕಿತಗೊಂಡಂಥ ದಿನ. ಸೊ ಆ ನಿಮಿತ್ತ, ಸೊ ಈ ದಿನವನ್ನು ನಾವು ಡಿಸೆಂಬರ್ 24 ಸೊ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಅಂತ ಸೊ ಅದನ್ನೇ ಆಚರಣೆ ಮಾಡೋದು ಒಂದು ಸರ್ಕಾರದ ಒಂದು ಪದ್ಧತಿ. ಸೊ ಹಾಗೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಡಿಸೆಂಬರ್ 24ಕ್ಕೆ ಮಾಡಬೇಕಾಗಿತ್ತು ನಾವೆಲ್ಲ, ಆದರೆ ಚುನಾವಣೆ ಒಂದು ನೀತಿ ಸಂಹಿತೆ ನಿಮಿತ್ತ ಅದನ್ನು ಮಾಡಲಿಕ್ಕಾಗಲಿಲ್ಲ. ಹೀಗೆ ಒಂದು ನಗರಸಭೆ ಚುನಾವಣೆ ಜರುಗ್ತಾ ಇತ್ತು ಆ ನಿಮಿತ್ತ. ಸೊ ಅದನ್ನೇ ಮುಂದೂಡಲಾಗಿ ಇವತ್ತಿನ ದಿನ ನಾವು ಅದನ್ನೇ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇವತ್ತು ಏನು ಮುಖ್ಯ ಏನು ಅಂತಂದ್ರೆ, ನಮ್ಮ ಈ ದಿನಾಚರಣೆಯಲ್ಲಿ ನಾವು ಗ್ರಾಹಕರ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ನಾವು ಅರಿವು ಮೂಡಿಸಬೇಕಾಗಿದೆ ಗ್ರಾಹಕರಿಗೆ. ಯಾಕಂದ್ರೆ ನೀವು ಬಹಳಷ್ಟು ವಿಚಾರ ಮಾಡಿ ಇಲ್ಲಿ ಬಂದಿರಿ. ಬಹಳ ಜನರಿಗೆ ಎಲ್ಲರಿಗೂ ಓದಿದ್ರೆ ನೌಕರಿ ಸಿಗುವುದಿಲ್ಲ, ಮುಂದ್ ಬರೀ ವಕೀಲರಾಗಬೇಕು, ತುಂಬಾ ಬಹಳ ಜನ ವಕೀಲರಿದ್ದಾರೆ, ಅಲ್ಲಿ ಕಷ್ಟ ಪಡಬೇಕು ಅಂತ ಹೇಳಿ ಬಹಳ ಕಡಿಮೆ ಜನ ಲಾ ಕಾಲೇಜಿಗೆ ಬರ್ತಾರೆ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಈಗ ನೀವು MBBS ಆದ್ಬಿಟ್ರೆ ಒಬ್ಬ ವ್ಯಕ್ತಿಯ ಶರೀರ ರಚನೆ ನೋಡಿಕೊಂಡು ಅವನಿಗೆ ರೋಗಗಳಿಗೆ ಚಿಕಿತ್ಸೆ ಕೊಡಬಹುದು. ಒಂದು ಕಾಲೇಜಿನ ಪ್ರೊಫೆಸರ್ ಅಂದ್ರೆ ತನ್ನ ಸಬ್ಜೆಕ್ಟ್ ನಲ್ಲಿ ತನ್ನ ತಿಳುವಳಿಕೆಯನ್ನ ವಿದ್ಯಾರ್ಥಿಗಳಿಗೆ ಬೋಧಿಸಬಹುದು. ಅಥವಾ ಬೇರೆ ವೃತ್ತಿಯಲ್ಲಿದ್ದವರು, ಎನಿ ವೃತ್ತಿ, ಅವರು ತಮ್ಮ ವೃತ್ತಿಗೆ ಸೀಮಿತಕ್ಕಂತ ವಿಷಯಗಳ ಬಗ್ಗೆ ಪ್ರಾಧ್ಯರಿರ್ತಾರೆ, ಎಕ್ಸ್ಪರ್ಟ್ ಆಗ್ತಾರೆ, ಆದ್ರೆ ಬೇರೆ ವಿಷಯಗಳಿಗೆ ಅವರಿಗೆ ಆಗೋದಿಲ್ಲ. ಈ ಯಾವುದೋ ಒಬ್ಬ ವೈದ್ಯನಿಗೆ ಒಂದು ಯಾವುದೋ ಒಂದು ಕಾನೂನು ಸಮಸ್ಯೆ ಬಂದ್ರೆ, ಒಂದು ಜಮೀನು ಆಸ್ತಿ ಖರೀದಿ ಮಾಡಬೇಕಂದ್ರೆ, ಅಥವಾ ಒಂದು ಏನಾದರೂ ಕಾನೂನು ಸಮಸ್ಯೆ, ಫ್ಯಾಮಿಲಿ ಕುಟುಂಬದ ಸಮಸ್ಯೆ ಬಂತಂದ್ರೆ ಅವ್ನು ಎಲ್ಲಿ ಹೋಗ್ಬೇಕು? ವಕೀಲರನ್ನ ಕಾಣಬೇಕು. ನಂದು ನನ್ ಕೊಡು ಅಂತಾರ, ಕಾನೂನು ಸಾಕ್ಷರ ಇದ್ದರೆ ಹಕ್ಕಿನಿಂದ ಕೇಳ್ತಾರ. ಅವ್ರು ನಂದು ನನಗೆ ಸೇರಬೇಕಾಗಿದ್ದು ನನ್ ಪಡಿ, ನನ್ ಹಕ್ಕು, ಹಕ್ಕಿನ ಬಗ್ಗೆ ಮಾತಾಡ್ತಾರ ಕಾನೂನು. ಇದು ಸಾಕ್ಷರ ಮತ್ತು ಕಾನೂನು ಸಾಕ್ಷರ ಇರುವ ವ್ಯತ್ಯಾಸ. ಹಕ್ಕುಗಳು ಯಾಕೆ ಬೇಕು? ನೋ ಯುವರ್ ರೈಟ್ಸ್. ಅದಕ್ಕೆ ಕಾನೂನುಗಳು ಬೇಕು. ಬರೀ ನಾವು ನಿಮ್ಮಂತ ಕಾಲೇಜು ಹುಡುಗರಿಗೆ, ಸುಶಿಕ್ಷಿತರಿಗೆ ಮಾಡಲಾರ್ದೇ ಇವತ್ತು ಹಕ್ಕುಗಳ ಬಗ್ಗೆ ಪರಿಚಯ ಮಾಡೋದು ಹೆಚ್ಚಾಗಿ ಈ ಅಸಂಘಟಿತ ವಲಯ, ಅಲೆಮಾರಿ ಜನಾಂಗ ಅಂತವರಲ್ಲಿ ಮುಖ್ಯವಾಹಿನಿಗೆ ನಾವು ತರಬೇಕಾದಂತ ಅಗತ್ಯ ಇದೆ. ನೀವು ಕೂತ್ ಕೇಳಲಿಕ್ಕೂ ಕೂಡ ನಮಗ ಶಕ್ತಿ ಬೇಕಾಗ್ತದೆ, ಅದರ ಜೊತೆಗೆ ನಮಗೆ ಒಂದು ಕಾನ್ಸಂಟ್ರೇಷನ್ ಅತಿ ಮುಖ್ಯವಾಗಿರ್ತದೆ. ಈ ಒಂದು ಶಕ್ತಿ ದೊರಕಬೇಕು ಅಂತಂದ್ರೆ ನಮ್ಮ ಆಹಾರದ ಗುಂಪುಗಳಲ್ಲಿ ಮೂರು ಗುಂಪುಗಳನ್ನಾಗಿ ಮುಖ್ಯವಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇದಾಗಿ ಶಕ್ತಿ ನೀಡುವಂತ ಆಹಾರಗಳು. ಶಕ್ತಿ ನೀಡುವಂತ ಆಹಾರಗಳಂದ್ರೆ ಎಲ್ಲಾ ತರದ ಏಕದಳ ಧಾನ್ಯಗಳು. ಏಕದಳ ಧಾನ್ಯಗಳ ಜೊತೆಗೆ ನಮ್ಮ ಒಂದು ಬೆಲ್ಲ, ಸಕ್ಕರೆ, ತುಪ್ಪ ಹಾಗೂ ಮೀನು, ಮಾಂಸ, ಮೊಟ್ಟೆ, ಇವುಗಳೆಲ್ಲ ನಮಗೆ ಶಕ್ತಿ ನೀಡುವಂತ ಆಹಾರದ ಗುಂಪುಗಳಂತ ವರ್ಗೀಕರಣ ಮಾಡಲಾಗಿದೆ.
ಇದು ಎದಕ್ಕೆ ಬೇಕು ಶಕ್ತಿ ಅಂದ್ರೆ ಪ್ರತಿಯೊಂದು ಮಗು ಬೆಳವಣಿಗೆ ಆಗಬೇಕು ಹಾಗೆ ಒಬ್ಬ ವಯೋವೃದ್ಧರವರೆಗೂ ಕೂಡ ನಮಗೆ ಶಕ್ತಿ ಅತಿ ಅವಶ್ಯಕವಾಗಿ ಬೇಕಾಗಿರುತ್ತದೆ ಅದಕ್ಕೋಸ್ಕರ ನಮಗೆ ಶಕ್ತಿ ನೀಡುವಂತ ಆಹಾರಗಳನ್ನ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸ್ಕೊಳ್ಬೇಕಾಗ್ತೈತಿ ಎರಡನೇದಾಗಿ ಬೆಳವಣಿಗೆ ಮುಖ್ಯ ನೀಡುವಂತ ಆಹಾರ ಬೆಳವಣಿಗೆಗೆ ಮುಖ್ಯವಾಗಿ ಏನ್ ಬೇಕು ಅಂತಂದ್ರೆ ನಮಗೆ ಪ್ರೋಟೀನ್ ಬೇಕಾಗ್ತೈತಿ ಪ್ರೋಟೀನ್ ಅಂತಂದ್ರೆ ಹೋಗಿ ನಾವು ಒಂದ್ ಕೆಜಿ ಅಥವಾ 100 ಗ್ರಾಮು 50 ಗ್ರಾಮು ಅಂಗಡಿ ಒಳಗಡೆ ಹೋಗಿ ಖರೀದಿ ಮಾಡ್ಕೊಂಡು ಬರ್ಲಿಕ್ಕಾಗಲ್ಲ ಪ್ರತಿನಿತ್ಯ ನಾವು ಬಳಸ್ತಕ್ಕಂತ ಆಹಾರದಲ್ಲೇ ನಮಗೆ ಒಂದು ಪ್ರೋಟೀನಿನ ಅಂಶ ಅದರಲ್ಲಿ ಅಡಗಿರ್ತದ ಆ ಒಂದು ಪ್ರೋಟೀನ್ ಯಾವ ಯಾವ ಆಹಾರದಲ್ಲಿ ಅಡಗಿರ್ತದ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗೈತಿ ಅದೇ ಒಂದು ಪ್ರೋಟೀನ್ ಅಂತಂದ್ರೆ ನಮ್ಮ ಒಂದು ದ್ವಿದಳ ಧಾನ್ಯಗಳಲ್ಲಿ ಹಾಲು ಮತ್ತು ಮೊಟ್ಟೆಯಲ್ಲಿ ಮತ್ತು ಸೋಯಾಬೀನ್ಗಳ ಕಾಳುಗಳಲ್ಲಿ ಇದು ಬಹಳ ಹೇರಳವಾಗಿ ನಮಗೆ ಪ್ರೋಟೀನ್ ದೊರೆಯುತ್ತೈತಿ ಇದು ನಮಗೆ ಬೆಳವಣಿಗೆಗೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ ಅದಕ್ಕೆ ಎಲ್ಲಾ ರೇಟ್ ಇರಬೇಕು MRP ಆಮೇಲೆ ಇನ್ಕ್ಲೂಸಿವ್ ಫಾಲ್ ಟ್ಯಾಕ್ಸಸ್ ಆಮೇಲೆ ಮಂತ್ಲಿ ಡೇ ಆಫ್ ಪ್ಯಾಕಿಂಗ್ ಕೆಲವೊಂದು ಹಾರಿಗಿರ್ತೇವೆ ನಾವು ನಾವೆಲ್ಲ ಸೀಸ್ ಮಾಡಿರುವಂತದ್ದು ದಂಡ ಕಟ್ಟಿರುವಂತದ್ದು ಅಂತವ್ ಕೆಲವೊಂದು ಇಟ್ಟೀವಿ ಏನರ ಡೌಟ್ ಬಂದ್ರೆ ನೋಡಬಹುದು ಅಂತವನ್ನ ಕೆಲವೊಂದು ನೀವು ಗಮನಿಸಬೇಕಾಗ್ತದೆ ಸುಮ್ಮನೆ ಅವ ಅಂಗಡಿ ಏನ್ ಮಾಡಿರ್ತಾನೆ ಸ್ಟಿಕ್ಕರ್ ಹಚ್ಚಿರ್ತಾನೆ ಈಗ ಮೊನ್ನೆ ನಿನ್ನೆ ಹೋಗಿದ್ವಿ ನಾವು ಕಂಪ್ಲೇಂಟ್ ಇತ್ತು ಕೇಸ್ ಹಾಕ್ಲಿಕ್ಕೆ ಹೋಗಿದ್ವಿ ಮುಂಡ್ರಿಗೆ ಹೋಗಿದ್ವಿ ಅವ್ರೇನ್ ಮಾಡ್ಬಿಟ್ಟಿರ್ತಾರ ಸ್ಟಿಕ್ಕರ್ ಹಚ್ಚಿಬಿಡ್ತಾರ ಸ್ಟಿಕ್ಕರ್ ಅಧಿಕೃತವಾದ ಸ್ಟಿಕ್ಕರ್ ಅಲ್ಲ ತಮ್ಮದವ ಸ್ಟಿಕ್ಕರ್ ತಮಾಮನ್ ಮಾಡ್ಕೊಂಡು ಅದರ ಕೈ ಬರಹದಿಂದ ಸ್ಟಿಕ್ಕರ್ ಹಚ್ಚಿಬಿಡ್ತಾರ 100 ಇದ್ದ 1000 ಹಚ್ಚಿರ್ತಾರ ಅದನ್ನ ಬಾರ್ಗೇನ್ ಮಾಡಿ 500 ಕೊಡ್ತಾರ ಆಗ ಅವಾಗ ಅವ್ಗ ಇನ್ನೂ ಲಾಭನ ನಮ್ಗೇನಪ್ಪ ಅಂದ್ರೆ 1000 ಇದ್ದದ 500 ರೂಪಾಯಿ ಕಡಿಮೆ ಕೊಟ್ಟಾಗ ನಮ್ಗೆ ಒಳ್ಳೊಳ್ಳೆ ಖುಷಿ ಆದ್ರೆ ಅವ್ಗ ಇನ್ನೂ ಲಾಭನ ಆಗಿರ್ತದ ಅದಕ್ಕೆ ಅಟ್ ಲೀಸ್ಟ್ ಅವ್ ಕ್ಲಿಯರ್ ಆಗಿ ಎಲ್ಲಾ ಡಿಕ್ಲರೇಷನ್ ಪ್ರಿಂಟೆಡ್ ಇರುವಂತ ಸ್ಟಿಕ್ಕರ್ ಹಚ್ಚಬೇಕು ಅದನ್ನ ನೀವು ಗಮನ ಹರಿಸಬೇಕಾಗ್ತದೆ ಯಾಕಂತಂದ್ರೆ ಸುಮ್ಮನೆ ಹೋಗೋದು ರೊಕ್ಕ ಕೊಟ್ಟು ನಾವು ತಗೊಂಡ್ ಬರೋದು ದೊಡ್ಡದಲ್ಲ ಅವನೊಂದು ಅಟ್ ಲೀಸ್ಟ್ ನೀವು ಕ್ರಾಸ್ ಚೆಕ್ ಮಾಡಿದ್ರೆ ಕ್ರಾಸ್ ನೀವು ಮಾಡಿದ್ರೆ ಈ ಹುಡುಗಾದ ಹುಡುಗಿಗೆ ನಾಲೆಜ್ ಐತಿ ಇದ್ರ ಬಗ್ಗೆ ಅಂತಂದು ಅವ ಇದಾಗ್ತಾನೆ ಅಲರ್ಟ್ ಆಗ್ತಾನೆ ನಮ್ಗೆ ಬಹಳ ಮೋಸ ಮಾಡುವಂತ ಪ್ರಾಣಿಗಳು ಕಡಿಮೆ ಇರ್ತಾವ ಗ್ರಾಹಕರಿಗೆ ಉಪಕಾರ ಮಾಡಕ್ ನಮ್ಮ ಸಂಬಂಧ ಒಳಗೆ ಹೋಗಿರ್ತೇವೆ ಇಲ್ಲ ನಮ್ಮ ಅನುಕೂಲಕ್ಕೆ ಹೋಗಿರ್ತೇವೆ
ಬದಲಾಗಿ ಆತನ ಭೇಟಿ ನಮಗೆ ಸೇವೆಯ ಅವಕಾಶ ಕೊಡುತ್ತದೆ. ಅಂದ್ರೆ ನಾವು ವ್ಯಕ್ತಿ ಗ್ರಾಹಕರು ಅಂದ್ರೆ ನಮ್ಮ ಅತಿಥಿ ಉಪನ್ಯಾಸಕರು ಅಥವಾ ಪಲ್ಲೆ ಸಾಹೇಬರು ಹೇಳಿದ ಹಾಗೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ತಾಯಿಯ ಗರ್ಭದಲ್ಲಿ ಅಂದ್ರೆ ಒಂದು ಚಾಳಿಯಿಂದ ಅಲ್ಲಿಂದನ ಆತನ ಹಕ್ಕುಗಳ ಸ್ಟಾರ್ಟ್ ಆಗ್ತಾವ. ಕೇವಲ ಗ್ರಾಹಕ ಹಕ್ಕುಗಳಲ್ಲ, ಎಲ್ಲಾ ಹಕ್ಕುಗಳು ಅಂದ್ರೆ ಸಂವಿಧಾನದ ಅಡಿಯಲ್ಲಿರುವಂತಹ ಹಕ್ಕುಗಳಾಗ್ಬೋದು ಅಥವಾ ಆರ್ಡಿನರಿ ರೈಟ್ಸ್ ಆಗ್ಬೋದು, ಎಲ್ಲಾ ಹಕ್ಕುಗಳು ಸ್ಟಾರ್ಟ್ ಆಗ್ತಾವ. ಅಲ್ಲಿಂದ ಹಿಡಿದು ಆ ವ್ಯಕ್ತಿಯ ಕೊನೆಯ ಜೀವನದ ಎವ್ರಿ ಡೇ ವಿ ಆರ್ ಪರ್ಚೇಸಿಂಗ್ ಸಮ್ ಗೂಡ್ಸ್ ಅಂದ್ರೆ ಕೆಲವೊಂದ ವಸ್ತುಗಳನ್ನ ಖರೀದಿ ಮಾಡುವ ಮೂಲಕ ಗ್ರಾಹಕರಂತ ಅನಿಸ್ಕೋತೇವೆ. ಸೊ ಇದು ಆಲ್ರೆಡಿ ನೀವು ಕೇಳಿದ್ರು. ಇಲ್ಲಿ ನನ್ನ ಉದ್ದೇಶ ಏನಂದ್ರೆ ನೀವು ಪ್ರೆಸಿಡೆಂಟ್ ಇನ್ಚಾರ್ಜ್ ಪ್ರೆಸಿಡೆಂಟ್ ಆಫ್ ದಿಸ್ ಕಮಿಷನ್, ನಿಮ್ ಪಾಲು ಏನು ಸರ್ ಹೇಳಿದ್ರು ರೈಟ್ಸ್ ಅಂಡ್ ಡ್ಯೂಟೀಸ್ ಅಂಡ್ ಆಲ್ಸೋ ನಿಮ್ ಪ್ರಾಚಾರ್ಯರು ಹೇಳಿದ್ರು ರೈಟ್ಸ್ ಅಂಡ್ ಡ್ಯೂಟೀಸ್. ಸೊ ಇವೆರಡೂ ಒಂದೇ ಹಾದಿಯಲ್ಲಿದ್ದಾಗ ಯಾವುದೇ ಕೂಡ ಒಂದು ತೊಂದರೆ ಆಗ ಸಾಧ್ಯ. ಆದ್ರೆ ಎಷ್ಟರ ಮಟ್ಟಿಗೆ ನಾವು ನಮ್ಮ ಜವಾಬ್ದಾರಿಗಳನ್ನು ಪಾಟೀಲ್ ಗಜೇಂದ್ರಗಡದಲ್ಲಿ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ರಾಜ್ಯಾದ್ಯಂತ ಕಾಂಗ್ರೆಸ್ ಚುರುಕಿನಿಂದ ಕಾರ್ಯಚಟುವಟಿಕೆ ನಡೆಸುತ್ತಿದೆ. ಇದು ಪಕ್ಷ ಬಲವರ್ಧನೆಗೆ ಸಹಕಾರಿಯಾಗಿದೆ. ಇತ್ತ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ಬೆಂಗಳೂರು ನಗರ ಜೀವನಾಡಿ ಮೇಕೆದಾಟು ಯೋಜನೆ ಕುರಿತು ಪಾದಯಾತ್ರೆಗೆ ಸಜ್ಜಾಗುತ್ತಿದ್ರೆ, ಇತ್ತ ಗಜೇಂದ್ರಗಡದಲ್ಲಿ ಕಾಂಗ್ರೆಸ್ ಗದಗ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಜಿಎಸ್ ಪಾಟೀಲ್ ಅವರು ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ. ಪಟ್ಟಣದ ಪಕ್ಷದ ಕಚೇರಿಯಲ್ಲಿ ಕಾಂಗ್ರೆಸ್ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದೆ. ಗಜೇಂದ್ರಗಡ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಿವು ಚೌಹಾಣ್ ಮುತುವರ್ಜಿಯಿಂದ ಕ್ಯಾಲೆಂಡರ್ ಬಿಡುಗಡೆಯಾಗಿದೆ. ಈ ವೇಳೆ ಶಿವು ಚೌಹಾಣ್ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲದೆ ಹಿಂದೆಂದೂ ಆಗದಂತಹ ಪಕ್ಷ ಸಂಘಟನೆ ನಡೆಯುತ್ತಿದೆ, ಮುಂಬರುವ ಚುನಾವಣೆಯಲ್ಲಿ ಜಿಎಸ್ ಪಾಟೀಲ್ ಅವರನ್ನು ಗೆಲ್ಲಿಸಿ ಸಚಿವ ಸ್ಥಾನ ಸಿಗುವ ಭರವಸೆಯನ್ನು ಸಹ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಿವು ಚೌಹಾಣ್ ವ್ಯಕ್ತಪಡಿಸಿದ್ದಾರೆ. ಶ್ರೀಧರ್ ಬಿದ್ರಳ್ಳಿ, ಶಿವರಾಜ್ ಘೋರ್ಪಡೆ, ಸೋಮನಕಟ್ಟಿ, ರಾಜು ಸಾಂಗ್ಲಿಕರ್, ಶರಣು ಪೂಜಾರ್, ಪರಶುರಾಮ್ ಗುಗ್ಲೋತ್ತರ್, ಬಸವರಾಜ್ ಚೆನ್ನಿ, ವಾಸು ಮುದ್ಗಲ್, ಪ್ರಕಾಶ್ ಕಲ್ಗುಡಿ, ಕಲ್ಲಪ್ಪ ರಾಮ್ಜಿ, ಪ್ರಶಾಂತ್ ರಾಠೋಡ್, ಉಮೇಶ್ ರಾಠೋಡ್, ಹೆಚ್ ಎಸ್ ಸೋಂಪುರ್, ಬಸವರಾಜ್ ಶೀಲ್ವಂತರ್, ಯಲ್ಲಪ್ಪ ಬಂಕರ್, ಬಸವರಾಜ್ ಬಂಕರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬಂಜಾರ ಸಮುದಾಯದ ಪಾರಿಚಿತ್ರ ಸಿದ್ಧಗೊಂಡಿದೆ. ಅದ್ಧೂರಿಯಾಗಿ ತೆರೆ ಕಾಣಲು ಸಜ್ಜಾಗಿದೆ. ಈ ಚಿತ್ರ ಪ್ರೇಕ್ಷಕರನ್ನು ರಂಜಿಸಲಿದೆ ಎಂಬ ವಿಶ್ವಾಸದಲ್ಲಿದೆ ಚಿತ್ರತಂಡ. ಬಂಜಾರ ಸಮುದಾಯ ಚಿತ್ರಗಳು ಅತಿ ವಿರಳ. ಬೇರೆ ಇಂಡಸ್ಟ್ರಿಗೆ ಹೋಲಿಸಿದರೆ ಬಂಜಾರ ಸಿನಿಮಾಗಳು ತೆರೆ ಮೇಲೆ ಬರೋದು ಕಡಿಮೆಯೇ ಅನ್ಬಹುದು. ಈಗ ಪಾರಿ ಬಗ್ಗೆ ಹೇಳೋದಾದ್ರೆ, ಇದು ಬಂಜಾರ ಸಮುದಾಯದ ಗುಡ್ಡಗಾಡಿನಲ್ಲಿ ವಲಸಿಗರಾಗಿ ಜೀವನ ನಡೆಸುವ ಜನಾಂಗ. ಪಾರಿಯ ಕಥಾ ಹಂದರವೂ ಅತ್ಯುತ್ತಮವಾಗಿದೆ. ಮಾಡದ ತಪ್ಪಿಗೆ ಶಿಕ್ಷೆ ಅನುಭವಿಸುವುದು, ಮತ್ತೊಂದು ರಾಜ್ಯದ ಸೊಸೆಯಾಗಿ ಹೋಗುವುದು, ಪಾರಿಯ ಮಗ ದೇಶ ಸೇವೆಗೆ ಹೋಗುವುದು, ಇದೆಲ್ಲವೂ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಬಂಜಾರ ಸಮುದಾಯದಲ್ಲಿ ನಡೆಯುವ ಪ್ರಸಂಗಗಳು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಲಿದೆ. ಎವಿಆರ್ ಕ್ರಿಯೇಷನ್ಸ್ ಬೆಂಗಳೂರು ಇವರ ಪಾರಿ ಬಂಜಾರ ಚಲನಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯು ಇವೇ ಸರ್ಟಿಫಿಕೇಟ್ ನೀಡಿದೆ.
ಕೊರೋನಾ, ಲಾಕ್ಡೌನ್, ಅತಿಯಾದ ಮಳೆ, ಸಂಕಷ್ಟಗಳ ಮಧ್ಯೆ ರಾಜಸ್ಥಾನ, ದೊಡ್ಡಬಳ್ಳಾಪುರ, ಬಿಜಾಪುರ, ಶಿಗ್ಗಾಂವ್ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಚಿತ್ರದಲ್ಲಿ ದಾವಣಗೆರೆಯ ಭೂಮಿಕಾ ಪಾರಿಪಾತ್ರದಲ್ಲಿ ಕಾಣಿಸಿಕೊಂಡರೆ ಚಿಕ್ಕಪಾರೆಯಾಗಿ ಯಶಸ್ವಿನಿ ಅಭಿನಯಿಸಿದ್ದಾರೆ. ಇದು ಲಂಬಾಣಿ ಹುಡುಗಿಯೊಬ್ಬಳ ಸುತ್ತ ನಡೆಯುವ ಘಟನೆಯನ್ನು ಆಧರಿಸಿ ಚಿತ್ರಕಥೆ ಹೆಣೆಯಲಾಗಿದೆ. ಬಂಜಾರ ಹೆಣ್ಣು ಮಗಳ ಬದುಕು, ಅವರ ಕಷ್ಟಗಳು, ರೋಚಕತೆ ಪ್ರೇಕ್ಷಕರಿಗೆ ಇಷ್ಟವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಿರ್ದೇಶಕ ಹೇಮಂತ್ ಕುಮಾರ್. ದಾವಣಗೆರೆಯ ಭೂಮಿಕಾ ಮಧು ಚೌಹಾಣ್, ಮೋತಿಲಾಲ್ ರಾಠೋಡ್, ರಾಮಾ ನಾಯಕ್, ನಂದು ಪಾರ್ಲರ್ ಮಹೇಶ್, ಗೀತಾ ನರಸಿಂಹಮೂರ್ತಿ, ಅಖಿಲೇಶ್, ಅಪೂರ್ವ, ರಫೀಕ್ ನಟಿಸಿದ್ದಾರೆ. ಶಶಿ ನಾಯಕ್ ಅವರ ಸಾಹಿತ್ಯ, ಶ್ರೀನಿವಾಸ್ ರಂಜಿತ್ ಅವರ ಸಂಗೀತ ಸಂಕಲನ ನೋಡುಗರನ್ನು ಸೆಳೆಯಲಿದೆ. ಗ್ರಾಫಿಕ್ಸ್ ವಿಶಾಲ್ ಚೌಹಾಣ್, ಪತ್ರಿಕಾ ಸಂಪರ್ಕ ಡಾಕ್ಟರ್ ಪ್ರಭು ಗಂಜಿಹಾಳ್, ಡಾಕ್ಟರ್ ವೀರೇಶ್ ಹಂಡಗಿ ಅವರದ್ದಾಗಿದೆ. ಮಧು ಚೌಹಾಣ್ ನಿರ್ಮಿಸಿದ್ದು, KGF ಖ್ಯಾತಿಯ ಕೃಷ್ಣಪ್ಪ ಅವರು ಸಹ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಾಸ್ಟರ್ ನಿಖಿತ್, ವಿಲನ್ ವಿಜಿ ಅವರನ್ನು ಸಹ ಚಿತ್ರದಲ್ಲಿ ನೋಡಬಹುದಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ. KLDSA ಮಾನವಿ ಕಾಲೇಜ್ನಲ್ಲಿ ಕಾರ್ಯಕ್ರಮ, ಗ್ರಾಹಕರ ಹಕ್ಕುಗಳ ಸಂದೇಶ ರವಾನೆ. ಕಾಂಗ್ರೆಸ್ ಪಕ್ಷ ಸಂಘಟನೆ. GS ಪಾಟೀಲ್ ನೇತೃತ್ವದಲ್ಲಿ ಕ್ಯಾಲೆಂಡರ್ ಬಿಡುಗಡೆ. ಮಾಜಿ ಶಾಸಕರನ್ನ ಗೆಲ್ಲಿಸುವ ಉತ್ಸಾಹದಲ್ಲಿ ಕಾಂಗ್ರೆಸ್. ಬಂಜಾರ ಸಮುದಾಯದ ಮತ್ತೊಂದು ಚಿತ್ರ, ಹಳ್ಳಿ ಹುಡುಗಿ ಕಥೆ. ಪಾರಿ ಸಿನಿಮಾಗೆ ಇವೇ ಸರ್ಟಿಫಿಕೇಟ್. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ACN News. ಗಿಜೇಂದ್ರಗಳ ವಂದನೆಗಳು.